ಹಲೋ ಇರುವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗಮ್ಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನಗೆ ಹಾಫ್ ಕೆ ಜಿದು ಹಾಫ್ ಕೆ ಜಿಲಿ ದೊಡ್ಡದಾಗಿ 1 ಕೆ ಜಿ ಕಾಣೋ ಹಾಗೆ, ನಿಮ್ಗೆ ಫಸ್ಟೇ ಗೊತ್ತಿರೋ ಹಾಗೆ ಆ ರೀತಿ ಕೇಕ್ಗಳ ಆರ್ಡ್ರ್ಗಳೇ ನಮಗೆ ಬರ್ತಾ ಇದೆ. ಸೊ ಅದರದ್ದು ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ಕೇಕ್ನ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ. ಸೂಪರ್ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಸ್ಪಾಂಜ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1/2 ಕಪ್ ಆಯಿಲ್ನ ಹಾಕಿದ್ದೀನಿ, 1/2 ಕಪ್ ಮೊಸರನ್ನ ಹಾಕಿದ್ದೀನಿ, ಮತ್ತು ಇಲ್ಲಿ ಮ್ಯಾಂಗೋ ಎಮರ್ಷನನ್ನು ಹಾಕ್ತಾ ಇದ್ದೀನಿ. ಸೊ ನನಗೆ ಇವಾಗ ಹೆಚ್ಚಿನದಾಗಿ ಮ್ಯಾಂಗೋ ಫ್ಲೇವರ್ದೇ ಕೇಕ್ ಆರ್ಡ್ರ್ಗಳು ಬರ್ತಾ ಇದೆ. ಜನರಿಗೆ ಇಲ್ಲಿ ಬೇಕರಿಗಳಲ್ಲಿ ವೆನಿಲಾ ಪೈನಾಪಲ್ ಬಿಟ್ಟರೆ ಬೇರೆ ಯಾವುದೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಅಂದರೆ ತಲೆ ಕೆಡಿಸ್ಕೊತಿತ್ತಿಲ್ಲ. ಹೋಗ್ತಿದ್ದಾಗೆ ಫ್ಲೇವರ್ ಇದು ಅಂತ ಕನ್ಫರ್ಮ್ ಆಗಿ ಎರಡೇ ಫ್ಲೇವರ್ ಗೊತ್ತಿರ್ತಿದ್ದು ಬೇಕರಿಗಳಲ್ಲಿ. ಬಟ್ ನನ್ನ ಹತ್ರ ತೊಗೊಳೋದಕ್ಕೆ ಹಿಡಿದಾಗ್ಲಿಂದ ಮ್ಯಾಂಗೋ ಫ್ಲೇವರ್, ರೆಟ್ರೋ ಫ್ಲೇವರ್, ವೆರೈಟಿ ಆಫ್ ಫ್ಲೇವರ್ಸ್ಗಳು ಸಿಗ್ತಾ ಇದೆ. ಸೊ ವೆರೈಟಿ ಆಫ್ ಫ್ಲೇವರ್ಗಳು ಕೂಡ ಆರ್ಡ್ರ್ ಬರ್ತಾ ಇದೆ. ಆ್ಯಂಡ್ ಇವಾಗ ಜರಡಿಗೆ ನಾನಿಲ್ಲಿ 1 ಕಪ್ ಮೈದಾನ ಹಾಕ್ಕೊಂಡಿದ್ದೀನಿ, 1/2 ಕಪ್ ಐಸಿಂಗ್ ಸುಗರ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಫೈನ್ ಪೌಡ್ರ್ ಮಾಡಿರೋಂಥ ಸಕ್ಕರೆ ಹುಡಿ ಅಷ್ಟೇ. ಇಲ್ಲಿ 1 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ, ಮತ್ತು 2-3 ಟೇಬಲ್ಸ್ಪೂನ್ ಮಿಲ್ಕ್ ಪೌಡ್ರನ್ನ ಹಾಕಿದ್ದೀನಿ, ಮತ್ತು 1 ಟೀಸ್ಪೂನ್ ಬೇಕಿಂಗ್ ಪೌಡರ್, ಮತ್ತು 1/2 ಟೀಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡು ನೀಟಾಗಿ ಜರಡಿನ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ಗಂಟು ಇರಬಾರ್ದು ಅಷ್ಟೇ. ಸೊ ಇವಾಗ ಇದನ್ನು ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಮಿಕ್ಸ್ನ ಮಾಡೋಣ. ಇಲ್ಲಿವರೆಗೂ ನಾನು ಹಿಂದೆ ನೋಡ್ತಾ ಇರಲ್ಲ, ಈ ವಿಡಿಯೋದಲ್ಲೇ ಫಸ್ಟ್ ಪೋರ್ಷನಿಂದ ನೋಡ್ಕೊಂಬರ್ತಿರಲ್ಲ. ಸೊ ರಿಂಗ್ ಲೈಟ್ನ ಹಾಕೋದನ್ನೇ ಮರ್ತ್ಕೊಂಬಿಟ್ಟಿದೆ. ಬಟ್ ಅದಾದಮೇಲೆ ನೆನಪಾಯಿತು, ಎಲ್ಲ ಸ್ವಿಚ್ಚೆಲ್ಲ ಸೇರಿಸಿ ಇಟ್ಟಿದ್ದೀನಿ ಬಟ್ ಲೈಟ್ನೇ ಆನ್ ಮಾಡಿಲ್ಲ. ವಿಡಿಯೋ ಮಾಡೋ ಚಕ್ಕರ್ ಏನಿದೆ ಈ ಥರ ಆಗುತ್ತೆ. ಬಟ್ ಇಟ್ಸ್ ಓಕೆ, ಮೊದಲ ಪೋರ್ಷನ್ ಅಷ್ಟು ನೀಟಾಗಿ ಕಾಣ್ತಿಲ್ಲ, ಇವಾಗ ನೀಟಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆಯಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೀಟಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಅವ್ರಿಗೆ ಪ್ರಾಪರ್ ಹೋಮ್ಮೇಡ್ ಕೇಕ್ ಬೇಕಿದೆ. ಸೊ ಅದಕ್ಕೋಸ್ಕರ ನಾನಿವತ್ತು ಹಾಲನ್ನ ಬಳಸ್ತಾ ಇದ್ದೀನಿ. ಸೊ ನೀವು ಬೇಡ ಅಂದರೆ ನೀರು ಕೂಡ ಬಳಸ್ಬೋದು, ಬಿಕಾಸ್ ನಾವು ಆಲ್ರೆಡಿ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀವಿ. ಸೊ ಇದು ಬೆಳಗ್ಗೆನೇ ಬಂದಿರೋ ಆರ್ಡರ್, ಇವತ್ತು ಮಿಸ್ ಮಾಡೋ ಹಂಗೆ ಇಲ್ಲ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ 8 ಗಂಟೆ ಆಗಿದೆ, ಇದನ್ನು 12:30 ಅಷ್ಟರಲ್ಲಿ ನಾನು ಅವ್ರಿಗೆ ತಲುಪಿಸ್ಬೇಕು. ಅವರೇ ಬರ್ತಾರೋ ಇಲ್ಲ ನಾವೇ ಕೊಟ್ಟು ಕಳಿಸ್ಬೇಕು ಗೊತ್ತಿಲ್ಲ, ಬಟ್ ಆಲ್ರೆಡಿ ಆರ್ಡರ್ ರೆಡಿ ಆಗಿದೆ. ಇವಾಗ ನಾನು ಬ್ಯಾಟರ್ನ ರೆಡಿ ಮಾಡ್ತಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಟರ್ ನೋಡ್ತಾ ಇರಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿ ಇದೆ, ರಿಬನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ಮಂದನೂ ಮಾಡಬೇಡಿ. ಮಂದ ಆದರೆ ಅದು ರೈಸ್ ಆಗಲ್ಲ, ಆಯಿತಾ? ಸೊ ಇವಾಗ ಬ್ಯಾಟರ್ನ ನಾನು ಫಸ್ಟೇ ಕ್ರೀಸ್ ಮಾಡಿ ಇಟ್ಕೊಂಡಿದ್ದೆ, 7 ಇಂಚ್ ಕೇಕ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ಜನಕ್ಕೆ ಇವಾಗ 1 ಕೆಜಿ ಅಂತ ತೋರಿಸ್ಬೇಕು, ಬಟ್ ತೂಕ ಏನಿದೆ ಅದು 1/2 ಕೆಜಿನೇ ಇರಬೇಕು. ಆ ರೀತಿಯಾಗಿ ಹೋಗ್ಬಿಟ್ಟಿದೆ. ನೀವು ಬೇಕರಿಲಿ ಹೋಗಿ 1/2 ಕೆಜಿ ಕೊಡಿ ಅಂದರೆ ನಿಜವಾಗ್ಲೂ ಕೊಡಲ್ಲ, ಆಯಿತಾ? ಎಲ್ಲ 1 ಕೆಜಿ ಮೇಲೇ, 1/2 ಕೆಜಿ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ. ಸೊ ಇವಾಗ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆಯಲ್ಲ, ಹಿಂಗೆ 1-2 ಸರಿ ಈ ರೀತಿ ಟ್ಯಾಪ್ನ ಮಾಡ್ಕೊಂಡಿ, ಬಿಕಾಸ್ ಜಾಸ್ತಿ ಡೋನ್ ಬರೋಲ್ಲ ಮತ್ತು ಹೇರ್ ಪಾಕೆಟ್ ಏನಿದೆ ಈಸಿಯಾಗಿ ರಿಮೂವ್ ಆಗುತ್ತೆ, ಅದಕ್ಕೋಸ್ಕರ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ಬ್ಯಾಟರ್ ಅದಕ್ಕೋಸ್ಕರ. ಸೊ ಇವಾಗ ಅದನ್ನ 1-2 ಸಲ ಈ ರೀತಿ ಟ್ಯಾಪ್ನ ಮಾಡ್ಕೊಳ್ಳೋಣ. ಇವಾಗ ನಾನು ಫಸ್ಟೇ ಪ್ರೀಹೀಟ್ ಮಾಡೋಕ್ಕೆ ಅಂತ ಇಟ್ಟಿರೋ ಕುಕ್ಕರ್ಗೆ ನಾನು ಕೇಕ್ ಟಿನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದರ ಲಿಡ್ನ ಕ್ಲೋಸ್ ಮಾಡಿ 40-45 ಮಿನಿಟ್ಸ್ವರೆಗೆ ಬೇಕ್ನ ಮಾಡ್ಕೊಳ್ಳೋಣ. ಸೊ ಇದು ಬೇಕಾದಮೇಲೆ ನಾನು ಹೊರಗೆ ತೆಗ್ದಿದ್ದೀನಿ. ಆಲ್ರೆಡಿ ತಣ್ಣಗಾಗಿದೆ, ಫ್ಯಾನ್ ಕೆಳಗಡೆ ಇಟ್ಬಿಟ್ಟಿದೆ. ಸೊ ಅರ್ಜೆಂಟ್ ಆರ್ಡ್ರ್ಗಳಿದ್ದಾಗ ನಾನು ಬೇಗ ಫ್ಯಾನ್ ಕೆಳಗೇ ಇಟ್ಬಿಡ್ತೀನಿ. ಸೊ ಇವಾಗ ಇದನ್ನು ಸೈಡ್ಸ್ನೆಲ್ಲ ಏನಿದೆ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಈಸಿಯಾಗಿ ಬಿಡುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ 1-2 ಸಲ ಟ್ಯಾಪ್ ಮಾಡಿ ಆರಾಮಾಗಿ ರಿಮೂವ್ ಆಗ್ತಾ ಇದೆ, ನೋಡ್ತಾ ಇದ್ರಲ್ಲ ಈ ರೀತಿ. ಸ್ಪಾಂಜ್ ಸೂಪರ್ ಸಾಫ್ಟ್ ಆಗಿದೆ, ನನಗಂತೂ ಸ್ಪಾಂಜ್ ಸಾಫ್ಟ್ ಇದ್ದಾಗ ತುಂಬ ಖುಷಿಯಾಗುತ್ತೆ, ನೋಡ್ತಾ ಇರಲ್ಲ ಎಷ್ಟು ಸಾಫ್ಟ್ ಇದೆ ಅಂತ. ಫುಲ್ಲು ಒಂಥರ ಅತ್ತಿ ಮುಟ್ಟಿದಾಗ ಆಗ್ತಾ ಇದೆ, ಅಷ್ಟು ಸಾಫ್ಟ್ ಇದೆ. ಡೋನ್ ಕೂಡ ಬಂದಿಲ್ಲ, ನೋಡ್ತಾ ಇರ್ಬೋದು ನೀವು. ಸೊ ಆದರೂ ಕೂಡ ಸ್ವಲ್ಪ ಲೇಯರ್ ಮೇಲ್ಗಡೆ ಸಿಂಪಲ್ ಲೇಯರ್ನ ತೆಗಿಬೇಕಾಗುತ್ತೆ, ಬಿಕಾಸ್ ಇಲ್ಲಾಂದರೆ ಸ್ವಲ್ಪ ತಿನ್ನುವಾಗ ಅಂಟಂಟ್ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ನಾನು ಟಾಪ್ ಲೇಯರ್ನ ಸಿಂಪಲ್ಲಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ಚಾಕುವಿಂದನೇ ರಿಮೂವ್ ಮಾಡ್ಬೋದು, ಬಟ್ ಈಕ್ವಲಾಗಿ ಕಟ್ ಆಗಲ್ಲ, ಅದಕ್ಕೋಸ್ಕರ ಈ ರೀತಿ ಥ್ರೆಡ್ ಮೂಲಕ ಕಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಇದೆ ಅಂತ, ಅತ್ತಿ ಮುಟ್ಟಾಗಿದೆ. ಸೊ ಇವಾಗ ಇದ್ರ ಲೇಯರ್ನು ಕೂಡ ನಾನು 2 ಲೇಯರಾಗಿ ಕಟ್ ಮಾಡ್ಕೊತೀನಿ. ಸೊ ನೀವು ಕೂಡ ಮಾಡ್ಬೋದು, ಯಾವುದೇ ರೀತಿ ಕಷ್ಟ ಏನಿಲ್ಲ. ಸೊ ಟ್ರೈ ಮಾಡಿ, ಖಂಡಿತ ನೀವು ಕೂಡ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಇವಾಗ ಇದರ ಲೇಯರ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನೀವು ಲೇಯರ್ ಕಟ್ ಮಾಡೋವಾಗ ಸೆರೆಟಿನ್ ನೈಫ್, ಅಂದರೆ ಜಿಗ್ಸ್ಯಾಕ್ ಶೇಪಲ್ಲಿರುವಂಥ ನೈಫ್ನೇ ಬಳಸಿ, ಇಲ್ಲಾಂತ ಅಂದರೆ ನೀಟಾಗಿ ಕಟ್ ಆಗಲ್ಲ. ಸೊ ನೋಡ್ತಾ ಇದ್ರಲ್ಲ, ಇವಾಗ ನಾನು ಕಟ್ ಮಾಡಾಗಿದೆ, ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಥ್ರೆಡ್ ಮೂಲಕ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕೂಡ ಕಟ್ ಆಗುತ್ತೆ ನೀವು ಸೆರೆಟಿನ್ ನೈಫ್ ಬಳಸೋದ್ರಿಂದ, ಅಂದರೆ ಜಿಗ್ಸ್ಯಾಕ್ ಏನು ಇದಿರುತ್ತೆ, ತುದಿ ಇರುತ್ತೆ. ಸೊ ಆ ರೀತಿ ಚಾಕು ಬಳಸೋದ್ರಿಂದ ತುಂಬ ನೀಟಾಗಿ ಕಟ್ ಆಗುತ್ತೆ. ಸೊ ನೋಡ್ತಾ ಇರಲ್ಲ, ಇವಾಗ ರೆಡಿ ಆಗಿದೆ.
ಕಟ್ ಮಾಡಾಗಿದೆ. ಸೊ ಇದನ್ನು ಒಂದು ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ಬೇಸ್ ಇಟ್ಕೊಳ್ಳೋದ್ರಿಂದ ಬೇಸ್ ಏನಿದೆ ಅದು ಆ ಕಡೆ ಈ ಕಡೆ ಜರ್ಗೆಲ್ಲ ಟ್ರಾವೆಲಿಂಗ್ ಮಾಡುವಾಗಲಾದರೂ ಆಗ್ಬೋದು, ನಾವು ಕೇಕ್ ಕೋಟ್ ಮಾಡೋವಾಗಲಾದರೂ ಆಗ್ಬೋದು, ಜರ್ಗಲ್ಲ ಅದಕ್ಕೋಸ್ಕರ. ಸೊ ಇವಾಗ ಸ್ಪಾಂಜ್ ತುಂಬ ಸಾಫ್ಟ್ ಇರೋದ್ರಿಂದ ಮತ್ತು ಸ್ವೀಟ್ ಜಾಸ್ತಿ ಬೇಡ ಅಂತ ಅವರೇ ರೆಕಮೆಂಡ್ ಮಾಡಿರೋದ್ರಿಂದ ನಾನಿಲ್ಲಿ ಶುಗರ್ ಸಿರಪ್ನ ಹಾಕ್ತಿಲ್ಲ. ನೀವು ಬೇಕು ಅಂತ ಅಂದರೆ ಹಾಕ್ಕೊಬೋದು. ಸೊ ಜಾಸ್ತಿ ಸ್ವೀಟ್ ಅವ್ರಿಗೆ ಬೇಕಾಗಿಲ್ಲ. ಒಂದು ಸರಿ ನಾನು ಹಂಗೇ ಸ್ಪಾಂಜ್ ಕೊಟ್ಟಿದ್ದೆ, ಸ್ವೀಟ್ ಕಮ್ಮಿ ಅಂದರೆ ಶುಗರ್ ಸಿರಪ್ ಬಳಸ್ತಾನೇ ಕೊಟ್ಟಿದ್ದೆ. ಸೊ ಅದು ಅವ್ರಿಗೆ ಇಷ್ಟ ಆಗಿದೆ. ಸೊ ಅದರಿಂದ ನಂಗೆ ಏನು ಸ್ವೀಟ್ನೆಸ್ ಜಾಸ್ತಿ ಬೇಡ, ಲೈಟ್ ಸ್ವೀಟಾಗೇ ಇರಲಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಾಗಿದೆ. ಇನ್ನೊಂದು ಟಾಪ್ ಲೇಯರ್ ಏನಿದೆ ಅದನ್ನು ಕೂಡ ಉಲ್ಟಾ ಮಾಡಿಲಿ, ಈಕ್ವಲಾಗಿ ಆ ಕಡೆ ಈ ಕಡೆ ಸ್ವಲ್ಪ ಇದಾದ್ರೂ ಏರುಪೇರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀಟಾಗಿ ಸೆಟ್ನ ಮಾಡ್ಕೊತಾ ಇದ್ದೀನಿ. ಸೊ ಸೆಟ್ನ ಮಾಡಾದಮೇಲೆ ಇದಕ್ಕೂ ಕೂಡ ಕ್ರೀಮ್ನ ಹಾಕಿ ನೀಟಾಗಿ ಸ್ವಲ್ಪ ಕ್ರೀಮ್ನಿಂದ ಪೂರ್ತಿ ಕೇಕ್ ಏನಿದೆ ಅದನ್ನು ಕ್ರಮ್ ಕೊಟ್ ಮಾಡಿ ಕವರ್ನ ಮಾಡ್ಕೊಬೇಕಾಗತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ಲದಾಗೆ ನೀಟಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ರೀಮ್ನಿಂದ ಕವರ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಕೂಡ ಬಿಡಬಾರ್ದು. ಸೊ ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಕ್ರೀಮ್ನಲ್ಲಿ ಸ್ವೀಟ್ ಆ್ಯಡ್ ಮಾಡಲ್ವಾ, ಅಂದರೆ ಸಕ್ಕರೆ ಹುಡಿನ ಆ್ಯಡ್ ಮಾಡಲ್ವಾ ಅಂತ. ಇಲ್ಲ, ಅದಕ್ಕೆ ಫಸ್ಟೇ ಸ್ವೀಟ್ ಆ್ಯಡ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಅಥವಾ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದೆರಡು ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನು ನೀವು ಸಕ್ಕರೆನ ಆ್ಯಡ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಬಿಕಾಸ್ ಫಸ್ಟೇ ಅದು ಸ್ವೀಟ್ ಆಗಿರೋದ್ರಿಂದ, ಅದರಲ್ಲಿ ಫಸ್ಟೇ ಸ್ವೀಟ್ ಇರೋದ್ರಿಂದ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅದು ಓವರ್ ಸ್ವೀಟ್ ಆಗುತ್ತೆ, ಸೊ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನೀವು ಕಡಿಮೆ ಸ್ವೀಟ್ನೇ ಬಳಸಿ. ಆ್ಯಂಡ್ ಮತ್ತು ಕೋಕೋ ಪೌಡರ್ ಹಾಕ್ತೀವಿ ನೋಡಿ, ಚಾಕ್ಲೇಟ್ ಕೇಕ್ ಮಾಡ್ಬೇಕಾದ್ರೆ ಕೋಕೋ ಪೌಡರ್ ಹಾಕ್ತೀವಿ. ಸೊ ಅದರ ಟೇಸ್ಟಾ ಇನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ ಐಸಿಂಗ್ ಶುಗರ್ ಅಂದರೆ ಪೌಡರ್ ಶುಗರ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ನೀವು ಜಾಸ್ತಿ ಸ್ವೀಟ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಸೊ ಇವಾಗ ನಾನು ಸೈಡ್ಸ್ನೆಲ್ಲ ಕವರ್ ಮಾಡಾಗಿದೆ, ಟಾಪ್ನೂ ಕೂಡ ಸ್ವಲ್ಪ ಕ್ರೀಮ್ನಿಂದ ಪೂರ್ತಿ ಕವರ್ನ ಮಾಡ್ಕೊತಾ ಇದ್ದೀನಿ. ಸೊ ಕ್ರಮ್ ಕೋಟ್ ಮಾಡೋದ್ರಿಂದ ನಿಮ್ಮ ಫೈನಲೈಸಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಪ್ರಾಪರ್ ಫಿನಿಷಿಂಗ್ ಬರುತ್ತೆ ಮತ್ತು ಯಾವುದೇ ರೀತಿ ಗ್ಯಾಪ್ಸ್ಗಳಿರಲ್ಲ, ಕ್ರೀಮ್ ಕೂಡ ಜಾಸ್ತಿ ತಗೊಳ್ಳಲ್ಲ. ಸೊ ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಇದು ವಿಷಯ ಗೊತ್ತಾಗಲಿ ಅಂತ ಫಸ್ಟಿಂದ ಹೇಳಿದ್ದೀನಿ. ಸೊ ಹಳಬ್ರು ಇರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕ್ರಮ್ ಕೋಡ್ ಬಗ್ಗೆ. ಸೊ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಕ್ರಮ್ ಕೋಟ್ ಮಾಡೋದ್ರಿಂದ ಕ್ರಮ್ಸ್ ಎಲ್ಲ ಸೆಟ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರಲ್ಲ, ನೀಟಾಗಿ ನಾನು ಕ್ರಮ್ ಕೋಟ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಪ್ಯಾಲೆಟ್ ನೈಫೇ ಇರಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಮನೆಯಲ್ಲಿ ನೈಸ್ ಇರುವಂಥ ಯಾವ್ದಾದ್ರು ಒಂದು ಚಾಕು ಇದ್ದರೂ ಕೂಡ ಆರಾಮಾಗಿ ನೀವು ಐಸಿಂಗ್ನ ಮಾಡ್ಬೋದು, ಕ್ರಮ್ ಕೋಟ್ ಐಸಿಂಗ್ ಎಲ್ಲ ಮಾಡ್ಬೋದು. ಮತ್ತು ಪರ್ಫೆಕ್ಟ್ ಟೂಲ್ಸೇ ಬೇಕು ಅಂತೇನಿಲ್ಲ ಬೇಕಿಂಗ್ ಕಲಿಯೋದಕ್ಕೆ, ಆಲ್ಮೋಸ್ಟ್ ಮನೆಯಲ್ಲಿರೋಂಥ ಪದಾರ್ಥಗಳೇ ಬಳಸ್ಬೋದು. ಸೊ ಇವಾಗ ಕ್ರೀಮ್ನ ಅಪ್ಲೈ ಮಾಡಾಗಿದೆ. ಸೊ ಅದನ್ನ ನಾನು ಫ್ರಿಜ್ಜಿಗೆ ಎತ್ತಿಟ್ಟಿದ್ದೀನಿ ಕ್ಲೀನ್ ಮಾಡಿ. ಇವಾಗ ಒಂದು ಸ್ವಲ್ಪ ಕ್ರೀಮ್ಗೆ ಇಲ್ಲಿ ಪರ್ಪಲ್ ಶೇಡು, ಇಲ್ಲಿ ಒಂದೇನು ಅಂದರೆ ನಾನು ಬಳಸ್ತಿರೋ ಈ ಕಲರ್ ಏನಿದೆ ಚಾಕೋ ಬ್ರೌನ್ ಅಂತ ಹೆಸರಿದೆ, ಬಟ್ ಕಲರ್ ಏನಿದೆ ಅದು ಪರ್ಪಲ್ ಬರುತ್ತೆ. ಸೊ ಇದಕ್ಕೆ ಪರ್ಪಲ್ ಕಲರ್ ನಾನು ಡಾರ್ಕ್ ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬ್ಲೂ ಕಲರ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಿದ್ದೀನಿ. ಸೊ ಅದರಿಂದ ಡಾರ್ಕ್ ಪರ್ಪಲ್ ಕಲರ್ ನನಗೆ ಇಲ್ಲಿ ಶೇಡ್ ರೆಡಿಯಾಗಿದೆ. ಸೊ ಇದು ಪ್ರಾಪರ್ ಪರ್ಪಲ್ ಕಲರ್ ಅಂತಲೇ ಹೇಳಲ್ಲ, ಬಟ್ ಒಂದು ಹಂತಕ್ಕೆ ಪರ್ಪಲ್ ಕಲರ್ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಥರದಲ್ಲಿ ಇದು ಬ್ಲೂ ಕಲರೇ, ನಾಟ್ ಬ್ಲೂ ಆ್ಯಂಡ್ ನಾಟ್ ಪರ್ಪಲ್, ಮಧ್ಯ. ಸೊ ಆ ಥರ ಆಗಿದೆ. ಇವಾಗ ಕಾಂಬಿನೇಷನ್ ಅನ್ನೋ ಕಲರ್ ಇದೇ ಬೇಕಾಗಿತ್ತು. ಏನು ಬರ್ತ್ಡೇ ಬಾಯ್ ಇದ್ದಾರೆ, ಸೊ ಅವ್ರದ್ದು ಫಾರ್ಮಲ್ ಕಲರ್ ಏನಿದೆ ಅಂದರೆ ಶರ್ಟ್ ಕಲರ್, ಅದು ಅವ್ರಿಗೆ ಇಷ್ಟ ಆಗೋ ಕಲರ್ ಐ ಥಿಂಕ್ ಅವ್ರು ಹೇಳಿದೆ ಈ ಕಲರಲ್ಲಿ. ಸೊ ಅವ್ರು ಏನು ಕಲರ್ ಕಾಂಬಿನೇಷನ್ ಹೇಳಿದ್ದಾರೆ ಆ ಕಲರ್ ಕಾಂಬಿನೇಷನಲ್ಲೇ ನಾನು ಮಾಡ್ತಾ ಇರೋದು. ಸೊ ಕಲರ್ ಪರ್ಪಲ್ ಹೇಳಿದರು, ಸೊ ಪರ್ಪಲ್ ಆ್ಯಂಡ್ ವೈಟ್ ಮತ್ತು ಇನ್ನೊಂದು ಕಾಂಬಿನೇಷನ್ ಇದೆ, ಆ ಕಾಂಬಿನೇಷನ್ ಎಡವಟ್ಟಿಂದಾಗಿದ್ದು ಬಟ್ ಅವ್ರಿಗೆ ಇಷ್ಟ ಆಗಿದೆ. ಅದೇನು ಅಂತ ನೀವು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ವೀಡಿಯೋನ ನೋಡಿ, ಅದಕ್ಕೋಸ್ಕರ ಸ್ಕಿಪ್ ಮಾಡಿ ಲಾಸ್ಟ್ಗೆ ಹೋಗಿ ನೋಡೋದಕ್ಕೆ ಹೋಗಬೇಡಿ. ಸೊ ಪೂರ್ತಿ ವೀಡಿಯೋನ ನೋಡಿ, ಮಧ್ಯ ಮಧ್ಯದಲ್ಲಿ ಕೆಲವೊಂದು ಟಿಪ್ಸ್ಗಳು ಇರುತ್ತೆ, ಕೆಲವೊಂದು ವಿಷಯಗಳು ಇರುತ್ತೆ ನಿಮ್ಮ ಹತ್ರ ಶೇರ್ ಮಾಡೋದು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ? ಸೊ ಇವಾಗ ನಾನು ನೀಟಾಗಿ ಪೈಪಿಂಗ್ ಬ್ಯಾಗ್ನಿಂದ ಕವರ್ ಮಾಡಿದ್ದೀನಿ. ಪೈಪಿಂಗ್ ಬ್ಯಾಗಿಂದ ಕವರ್ ಮಾಡಿದ್ರೆ ಆರಾಮಾಗಿ ಕ್ರೀಮ್ ಅಪ್ಲೈ ಆಗುತ್ತೆ. ಸೊ ನೋಡ್ತಾ ಇರಲ್ಲ ಎಷ್ಟು ಶೈನಿಂಗ್ ಫಿನಿಷ್ ಬರ್ತಾ ಇದೆ ಅಂತ. ಸೊ ರಿಂಗ್ ಲೈಟ್ ನಾನು ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಕೇಕ್ ಸ್ಪಾಂಜ್ ತುಂಬ ಚೆನ್ನಾಗಿ ಪ್ರಾಪರಾಗಿ ಕಾಣಿಸ್ತಾ ಇದೆ ವೀಡಿಯೋಗಳಲ್ಲಿ. ನನಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಸೊ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ದಯವಿಟ್ಟು ತಿಳಿಸಿ. ಬಿಕಾಸ್ ನಿಮ್ಮ ಒಪಿನಿಯನ್ ನನಗೆ ತುಂಬಾ ಇಂಪಾರ್ಟೆಂಟ್. ನನಗನ್ಸುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ನೋಡೋದಕ್ಕೆ ನನಗನ್ಸುತ್ತೆ, ಬಟ್ ನೀವು ಇಂಪಾರ್ಟೆಂಟ್. ನೀವು ಯಾವ ರೀತಿ
ಅಂದರೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ನೀವು ತಿಳಿಸೋದ್ರಿಂದನೇ ನನಗೆ ಗೊತ್ತಾಗೋದು. ಸೊ ಇವಾಗ ಕ್ರೀಮ್ನ ಪೂರ್ತಿ ಸೈಡ್ಸ್ನೆಲ್ಲ ಕವರ್ ಮಾಡಾಗಿದೆ, ಟಾಪ್ನು ಕೂಡ ಈ ರೀತಿ ಕವರ್ ಮಾಡ್ತೀವಿ. ಮತ್ತು ಇನ್ನೊಂದು ಫಿನಿಷಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕ್ರೀಮ್ ಕೂಡ ಚೆನ್ನಾಗಿ ವಿಪ್ ಆಗಿರಬೇಕು, ಪರ್ಫೆಕ್ಟಾಗಿ ವಿಪ್ ಆಗಿರಬೇಕು. ಒಂದು ಜಾಸ್ತಿ ಮೆಲ್ಟೆಡ್ ಫಾರ್ಮಲ್ಲೂ ಇರಬಾರ್ದು, ಮತ್ತು ಓವರ್ ಬೀಟ್ ಕೂಡ ಆಗಬಾರ್ದು. ಆಯಿತಾ? ಓವರ್ ಬೀಟ್ ಆದರೆ ಏನಾಗುತ್ತೆ ಅಂದರೆ ಒಂಥರ ಬಬಲ್ಸ್ ಬಬಲ್ಸ್ ರೀತಿ ಅಲ್ಲೇ ಗುಳ್ಳೆ ಗುಳ್ಳೆ ರೀತಿ ಗ್ಯಾಪ್ಸ್ ಆಗುತ್ತೆ. ಮತ್ತು ಜಾಸ್ತಿ ಸ್ಮೂತ್ ಆಯಿತು ಅಂತಂದರೆ ನೀವು ಎಷ್ಟೇ ಸ್ಕ್ರ್ಯಾಪ್ ಮಾಡಿದ್ರೂ ಒಳಗಡೆ ಸ್ಪಾಂಜ್ ಏನಿರುತ್ತೆ ಅದು ಕಾಣ್ತಾ ಇರುತ್ತೆ. ಹೆಚ್ಚಿಗೆ ಕ್ರೀಮ್ ಹಾಕಿದ್ರೂ ಒಳಗಡೆ ಸ್ಪಾಂಜ್ ಎದ್ದು ಕಾಣ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ರೀಮ್ ಪರ್ಫೆಕ್ಟಾಗಿ ವಿಪ್ ಆಗಿದ್ರೆ ನಿಮ್ಮ ಪರ್ಫೆಕ್ಟಾಗಿರುವಂಥ ಸ್ಪಾಂಜ್ ರೆಡಿ ಆಗುತ್ತೆ, ಸಾರಿ ಐಸಿಂಗ್, ಪ್ರಾಪರ್ ಐಸಿಂಗ್ ರೆಡಿ ಆಗುತ್ತೆ. ಸೊ ಇವಾಗ ಟಾಪ್ನೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ಸ್ಗಳಿದ್ರೆ ಅಲ್ಲೂ ಕೂಡ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಕವರ್ನ ಮಾಡ್ಕೊತಾ ಇದ್ದೀವಿ. ಸೊ ತೊಗೊಂಡಿದ್ದು ಸ್ವಲ್ಪ ಸ್ವಲ್ಪ ಕ್ರೀಮ್ನಲ್ಲಿ ಪ್ರಾಪರಾಗಿ ಪೂರ್ತಿ ಏನು ಸ್ಪಾಂಜ್ ಇದೆ ಅದಕ್ಕಷ್ಟಕ್ಕೂ ಕ್ರೀಮ್ ಅಪ್ಲೈ ಆಗಿದೆ. ಸೊ ನೋಡ್ತಾ ಇರಲ್ಲ, ಈ ರೀತಿ ಟಾಪ್ನೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವುದು ಕೂಡ ಕಷ್ಟ ಅಲ್ಲ. ಸೊ ಕಲಿಬೇಕು ಅಂತಿರೋ ದಯವಿಟ್ಟು ಪ್ರಯತ್ನ ಮಾಡಿ, ನಾನು ಆದಷ್ಟು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಇದೇ ಥರ ಆರ್ಡ್ರ್ಗಳು ಸಿಗ್ತಾ ಇರಲಿ ಅಂತ ಪ್ಲೀಸ್ ಪ್ಲೀಸ್ ಪ್ಲೇಸ್ ಮಾಡಿ, ಬಿಕಾಸ್ ನನಗೆ ಆರ್ಡ್ರ್ ಸಿಕ್ಕಿದಷ್ಟು ನಿಮಗೆ ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಟಾಪ್ ಕವರ್ ಮಾಡಿದ್ದೀನಿ, ಆಲ್ಮೋಸ್ಟ್ ನನಗೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಪೂರ್ತಿ ಫಿನಿಷಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವಾಗ. ಅದಕ್ಕೋಸ್ಕರ ಸ್ಕ್ರ್ಯಾಪರ್ನಿಂದ ನೀಟಾಗಿ ಸೈಡ್ಸ್ನ ಸ್ಕ್ರ್ಯಾಪ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಈ ರೀತಿ ಸ್ಕ್ರ್ಯಾಪ್ ಮಾಡ್ತೀರಿ, ಸ್ಕ್ರ್ಯಾಪರ್ನಿಂದ ಯೂಸ್ ಮಾಡ್ತೀರಿ ಡೆಕೋರೇಷನ್ ಮಾಡೋದಕ್ಕೆ ಅಂದರೆ, ಫ್ರಿಡ್ಜ್ಗೆ ಇಡೋಕ್ಕೂ ಮುಂಚೆಯೇ ಈ ರೀತಿ ಸ್ಕ್ರ್ಯಾಪರಿಂದ ಡಿಸೈನ್ ಮಾಡಿಬಿಡಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆಮೇಲೆ ಹೊರಗೆ ತೆಗೆದ್ರೆ ಒಂಥರ ಕ್ರಮ್ಲಿ ಆಗಿ ಗಂಟು ಗಂಟು ರೀತಿ ಆಗಿಬಿಡುತ್ತೆ. ಸೊ ನೀಟಾಗಿ ಫಿನಿಷಿಂಗ್ ಬರೋಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲೊಂದು ಎಡವಟ್ ಏನಾಯಿತು ಅಂದರೆ, ಚಾಕೋ ಬ್ರೌನ್ ಕಲರ್ ಅಂದರೆ ಏನು ಪರ್ಪಲ್ ಕಲರ್ ನಾನು ಶೇಡ್ ಏನು ಹಾಕ್ಕೊಬೇಕಿತ್ತು ಅದ್ರ ಬದಲಾಗಿ ಮಿಸ್ ಆಗಿ ಬ್ಲ್ಯಾಕ್ ಶೇಡ್ನ ನಾನು ಹಾಕ್ಕೊಂಬಿಟ್ಟಿದ್ದೀನಿ ಡಬಲ್ ಟಚ್ ಕಲರ್ಗೆ. ಸೊ ಅದರಿಂದ ಇದು ರೋಸ್ ಏನಿದೆ ಬ್ಲ್ಯಾಕ್ ಕಲರ್ ಆಗೋಗ್ಬಿಟ್ಟಿದೆ. ಬಟ್ ಅವರು ಕೊಟ್ಟು ಕಳಿಸೋವಾಗ ಅವ್ರು ಹೇಳಿದೆ ಇಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಫ್ಲವರ್ ಸೂಪರಾಗಿದೆ ಅಂತಂದರು. ಸೊ ಖುಷಿ ಆಯಿತು. ಬಟ್ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬ್ಲ್ಯಾಕ್ ಕಲರ್ ಮಿಸ್ಸಾಗಿ ಮಾಡಿದ ಫ್ಲವರ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಪ್ಲೀಸ್ ತಿಳಿಸಿ. ಬ್ಲ್ಯಾಕ್ ಕಲರ್ ರೋಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನನಗೆ ಸ್ವಲ್ಪ ಇದೇನು ಈ ಥರ ಆಗ್ಬಿಡ್ತು ಅಂತ ಸ್ವಲ್ಪ ಶಾಕ್ ಆಯಿತು. ಅದು ಕ್ರೀಮ್ ಹಾಕೋವರೆಗೂ ಗೊತ್ತಾಗಲೇ ಇಲ್ಲ ಕಲರ್ ಯಾವುದು ಅಂತ. ತುಂಬ ಅರ್ಜೆನ್ಸಿ ಅರ್ಜೆನ್ಸಿಯಲ್ಲಿ ಮಾಡ್ತಿದ್ದಿದ್ರ ಸ್ವಲ್ಪ ಟೆನ್ಷನಲ್ಲಿ ಅದು ಹೇಗೆ ಹೋಯಿತು. ಬಟ್ ಫೈನಲ್ ಟಚ್, ಫೈನಲ್ ಲುಕ್ ಸೂಪರಾಗಿ ಬಂತು. ಲಾಸ್ಟ್ವರೆಗೂ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಹಾಗೆ ತೊಗೊಂಡವ್ರಿಗೂ ಇಷ್ಟ ಆಯಿತು. ಬಟ್ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅನ್ನೋದನ್ನ ಪ್ಲೀಸ್ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಇವಾಗ ರೋಸ್ ನನ್ನ ಇಟ್ಕೊಂಡಿದ್ದೀನಿ, ಅದನ್ನು ಸ್ಪಾಂಜ್ ಮೇಲೆ ಶಿಫ್ಟ್ ಮಾಡಿ ಇಟ್ಟಿದ್ದೀನಿ. ನೈಫ್ ಅಥವಾ ಒಂದು ಫೋರ್ಕ್ ಸಹಾಯದಿಂದ ಶಿಫ್ಟ್ ಮಾಡಿ ಇಡಿ. ಸೊ ಆರಾಮಾಗಿ ಕೂರುತ್ತೆ. ಸೊ ಇವಾಗ ನನಗೆ ಬಂದ ಚಿಕ್ಕ ಟೆನ್ಷನ್ ಏನಪ್ಪ ಅಂದರೆ, ನಾನು ಮಾಡಿರೋದು ಬ್ಲ್ಯಾಕ್ ಕಲರ್ ರೋಸ್, ಬಟ್ ಲೀಫ್ ಯಾವ ಕಲರ್ ಮಾಡಲಿ? ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ನಿಜವಾಗ ಕಾಂಬಿನೇಷನ್ ಚೆನ್ನಾಗಲ್ಲ, ಬಟ್ ಲೀಫ್ ಯಾವ ಕಲರ್ ಮಾಡಲಿ ಅನ್ನೋದು ಸ್ವಲ್ಪ ಟೆನ್ಷನ್ ಆಯಿತು. ಸೊ ಅದಾದ ಮೇಲೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಫಸ್ಟ್ ಬಾರ್ಡರ್ ಮಾಡೋಣ ಅಂತ ಕ್ರೀಮ್ನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾನು ಟಾಪ್ ಏನಿದೆ ಅದ್ರ ಮೇಲೆ ಬಾರ್ಡರ್ನ ಮಾಡಿದ್ದೀನಿ. ಇವಾಗ ಟಾಪ್ ಬಾರ್ಡರ್ನ ಸಿಂಪಲ್ ವೈಟ್ ಕ್ರೀಮ್ನಿಂದ ಜಸ್ಟ್ ಡಾಟ್ ಡಾಟ್ ನಿಮ್ಗೆ ಹೇಳಿದ್ನಲ್ಲ ಪರ್ಪಲ್ ಬಾರ್ಡರ್ ಪರ್ಲ್ ಬಾರ್ಡರ್ ಮಾಡ್ತೀನಿ ಅಂತ. ಇವತ್ತೆಲ್ಲ ಪರ್ಪಲ್ ಪರ್ಪಲ್ ಆಗ್ಬಿಟ್ಟಿದೆ ನನಗೆ. ಸೊ ಪರ್ಲ್ ಬಾರ್ಡರ್ನ ಈ ರೀತಿ ಮಾಡ್ತಾ ಇದ್ದೀನಿ, ಒಂದು ಮುತ್ತನ್ ಮಣಿ ಪೋಣಿಸಿದಾಗೆ. ಸ್ಟಾರ್ಟಿಂಗಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ ನನಗೆ ಗೊತ್ತು, ಬಟ್ ಹೋಗ್ತಾ ಹೋಗ್ತಾ ಸರಿಯಾಗಿದೆ. ಬಿಕಾಸ್ ಏನಾಯಿತು ಅಂದರೆ ಡೈರೆಕ್ಟ್ ಕ್ರೀಮ್ನೇ ಹಾಕಿ ನಾನು ಬಾರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಈ ರೀತಿ ಪರ್ಲ್ ಬಾರ್ಡರ್ ಮಾಡೋದಾದರೆ ಸ್ವಲ್ಪ ಕ್ರೀಮ್ನ ಸ್ಮರ್ಚ್ ಮಾಡಬೇಕಾಗುತ್ತೆ, ಅಂದರೆ ಕೈ ಬಿಸಿ ಏನಿದೆ ಅದು ತಾಗಿಸ್ಬೇಕಾಗುತ್ತೆ. ಆವಾಗ ನೋಡಿ ಇವಾಗ ನೀಟಾಗಿ ಬರ್ತಾ ಇದೆ. ಸೊ ಇಲ್ಲಿಂದ ನೀಟಾಗಿದೆ ಬಾರ್ಡರ್ ಪರ್ಪಲ್ ಬಾರ್ಡರ್. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ಒಂದು ಸ್ವಲ್ಪ ಕಸಿ ಬಿಸಿ ಆಯಿತು, ಅಷ್ಟು ನೀಟಾಗಿ ಬರಲಿಲ್ಲ. ಬಟ್ ಇಟ್ಸ್ ಓಕೆ, ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಎಲ್ಲ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದೇ ಸರಿಯಾಗುತ್ತೆ. ನನಗೆ ಸ್ವಲ್ಪ ಇಲ್ಲಿ ಟ್ರೈಪೋಡ್ ಎಲ್ಲ ಇಟ್ಟಿದ್ದೀನಲ್ಲ, ಸೊ ಅದರಿಂದ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ, ಅದರಿಂದ ಸ್ವಲ್ಪ ಮೆಸ್ಸಿ ಆಯಿತು. ಬಟ್ ಇಟ್ಸ್ ಓಕೆ, ಅದಾದಮೇಲೆ ಎಲ್ಲ ನೀಟಾಗಿ ಆಗಿದೆ ಆ್ಯಂಡ್ ತುಂಬ ಲುಕ್ ವೈಸ್ ಸೂಪರಾಗಿ ಕಾಣಿಸ್ತಾ ಇತ್ತು. ಟೇಸ್ಟ್ ಹೇಗಿದೆ ಅಂತ ಅವ್ರನ್ನೇ ಕೇಳಬೇಕು, ಮತ್ತು ಸಂಜೆ ಹೊತ್ತು ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂತ ಅವ್ರು ಹೇಳಿದ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮೇಲ್ಗಡೆ ಟಾಪ್ ಬಾರ್ಡ್ರು ಕೂಡ ಆಗಿದೆ, ಅದೇ ರೀತಿ ನಾನು ಕೆಳಗಡೆ ಬಾರ್ಡ್ರನ್ನು ಕೂಡ ಕಂಪ್ಲೀಟ್ನ ಮಾಡ್ಕೊತೀನಿ.
ಸೊ ತುಂಬ ಈಸಿಯಾಗಿದೆ ಡಿಸೈನ್. ಮತ್ತು ಇವಾಗ ಲೀಫ್ ಟೆನ್ಷನ್ ಈ ಥರ, ಸೊ ಅದನ್ನು ನಾನೇನು ಮಾಡಿದೆ, ಗ್ರೀನ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇನ್ನು ಪರ್ಪಲ್ ಬಾರ್ಡರ್ ಮಾಡಿದ್ನಲ್ಲ ವೈಟ್ ಕ್ರೀಮ್, ಸೊ ಅದಕ್ಕೇ ಸ್ವಲ್ಪ ಪರ್ಪಲ್ ಕಲರ್, ಜಾಸ್ತಿ ಅಲ್ಲ, ಮಿಕ್ಕಿರೋ ಕ್ರೀಮಲ್ಲಿ ಸ್ವಲ್ಪ ಅದನ್ನು ಶೇಡ್ನ ಹಾಕಿ ಈ ರೀತಿ ಜಸ್ಟ್ ಒಂದು ವಿ ಕಟ್ನ ಹೊಡೆದೆ. ವೈಟ್ ಕ್ರೀಮ್ನಲ್ಲೇ ನಾನು ಇದಕ್ಕೆ ಜಸ್ಟ್ ಈ ರೀತಿ ಲೀಫ್ನ ಮಾಡಿದ್ದೀನಿ. ಸೊ ಇವಾಗ ಕಲರ್ ಕಾಂಬಿನೇಷನ್ ನನಗೆ ಒಂದು ಸ್ವಲ್ಪ ಸಮಾಧಾನ ಕೊಡಿಸ್ತು. ಸೊ ಬಿಕಾಸ್ ಗ್ರೀನಲ್ಲಿ ಮಾಡಿದರೆ ಅಷ್ಟು ಲುಕ್ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅದಕ್ಕೋಸ್ಕರ ವೈಟ್ನಲ್ಲೇ ಮಾಡಿದೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ, ವೈಟಲ್ಲಿ ಮಾಡಿದರೆ ಬೆಟರ, ವೈಟಲ್ಲಿ ಮಾಡಿರೋದು ಬೆಟರ, ಅಥವಾ ಗ್ರೀನಲ್ಲಿ ಮಾಡಿದ್ದಿದ್ರೆ ಬೆಟರ? ಸೊ ಅದನ್ನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಐ ಆಮ್ ಸೋ ಸಾರಿ, ಬೆಳಗ್ಗೆ ಹೊತ್ತು ವಾಯ್ಸ್ ಓವರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಇವಾಗ ಸುಮಂತ್ ಕುಮಾರ್ ಅಂತ ಅವ್ರ ನೇಮ್, ಸೊ ಅದಕ್ಕೋಸ್ಕರ ಇಲ್ಲಿ ಜಸ್ಟ್ ನಾನಿಲ್ಲಿ ಸುಮಂತ್ ಕುಮಾರ್ ಅಂತಲೇ ಬರೀತಾ ಇದ್ದೀನಿ. ನಾನು ಇವಾಗ ಪ್ರಾಕ್ಟೀಸ್ನ ಮಾಡ್ತಾ ಇರೋದು ಮೇಲ್ಗಡೆ ನೇಮ್ ಬರೆಯೋದು. ಸೊ ಪ್ರಾಪರಾಗಿ ಬರೆದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗೆ ಕಾಣ್ತಿದೆ ನಿಮಗೆ ಅಂತ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವನ್ನು ಆದಷ್ಟು ನೀಟಾಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಕಲಿತಾ ಇರೋದ್ರಿಂದ ಸ್ವಲ್ಪ ಎಡವಟ್ಟಾಗುತ್ತೆ, ಬಟ್ ಆದಷ್ಟು ನಾನು ಟ್ರೈ ಮಾಡ್ಕೊತೀನಿ, ಆದಷ್ಟು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸುಮಂತ್ ಆಗಿದೆ, ಇವಾಗ ಕುಮಾರ್ ಬರೀತಾ ಇದ್ದೀನಿ. ಸೊ ಈ ಟೈಮಲ್ಲಿ ಮೊಬೈಲ್ ಸಡನ್ನಾಗಿ ಆಫ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಅದನ್ನು ಆನ್ ಮಾಡೋದಕ್ಕೆ ನಿಂತ್ಕೊಂಡೆ, ಅದರದ್ದು ಸ್ವಲ್ಪ ಲೇಟ್ ಆಯಿತು, ಬಟ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಸುಮಂತ್ ಕುಮಾರ್ ಇಟ್ಸ್ ಡನ್, ನೀಟಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮುಂದ್ಗಡೆ ಸ್ವಲ್ಪ ಒಂದೆರಡು ಡಾಟ್ನ ಇಟ್ಕೊಂಡಿದ್ದೀನಿ, ಮತ್ತು ಸೈಡ್ಸ್ನಲ್ಲಿ ಕ್ಯೂಟ್ ಕ್ಯೂಟ್ ಆಗಿರೋ ಒಂದೆರಡು ಮೂರು ಹಾರ್ಟ್ಸ್ನ ಬರೆದಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ, ಮರಿಲೇಬೇಡಿ. ಆ್ಯಂಡ್ ಹೊಸಬ್ರಾಗಿದ್ದರೆ, ನೀವು ಹೊಸದಾಗಿ ನನ್ನ ವೀಡಿಯೋಸ್ಗಳನ್ನ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ತುಂಬಾ ಖುಷಿಯಾಗುತ್ತೆ, ಒಂದು ಸಬ್ಸ್ಕ್ರೈಬ್ ಬಂದರೂ ನಮಗೆ ತುಂಬಾ ಖುಷಿಯಾಗುತ್ತೆ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೇನು ಹೇಳೋದಿದೆ, ಸೊ ನನ್ನ ಇನ್ನು ಮುಂದೆ ಬರುವಂಥ ನೆಕ್ಸ್ಟ್ ವೀಡಿಯೋಸ್ಗಳಿಗೆ ದಯವಿಟ್ಟು ಕಾಯ್ತಾ ಇರಿ, ಹೊಸ ಹೊಸ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ. ಸೊ ಪ್ಲೀಸ್ 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 ಸಪೋರ್ಟ್ನ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಮತ್ತಷ್ಟು ವೀಡಿಯೋಗಳನ್ನ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.